ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ಗಳನ್ನು ಹೆಂಗೆ ಫಿಲ್ ಮಾಡ್ಕೋಬೇಕು ನೋಡಿ. ಎಸ್ ಎಲ್ ಸಿಯಲ್ಲಿ ಮತ್ತು ದ್ವಿತೀಯ ಪಿ ಯು ಸಿ ಡಿಗ್ರಿಯಲ್ಲಿ ಮತ್ತು ಪಿ ಜಿ ಡಿಗ್ರಿಯಲ್ಲಿ ಯಾರು ಪಾಸಾಗಿದ್ರಿ, ಪ್ರಥಮ ಒಂದು ದರ್ಜೆಯಲ್ಲಿ ಯಾರು ಪಾಸಾಗಿದ್ರಿ, ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರೈಸ್ ಮನಿಗಳನ್ನು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅನೌನ್ಸ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ಗಳನ್ನು ಹೇಗೆ ಸಲ್ಲಿಸಬೇಕು, ಒಂದು ಡೆಮೋ ಅಪ್ಲಿಕೇಶನನ್ನು ಫಿಲ್ ಮಾಡಿ ನೋಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಲು ಮೇಲೆ ಕಾಣುವ ಒಂದು ರಿಜಿಸ್ಟರ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಪೋಸ್ಟ್ ಮೆಟ್ರಿಕ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ಎಸ್ ಎಲ್ ಸಿ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟು ಇಲ್ಲಿ ಒ ಟಿ ಪಿಯನ್ನು ತಮಗೆ ಕಳಿಸಲಾಗುತ್ತೆ. ಒ ಟಿ ಪಿಯನ್ನು ಇಲ್ಲಿಂದ ಒಂದು ಜನ್ರೇಟ್ ಮಾಡಿ, ನಂತರ ನಿಮ್ಮ ಮೊಬೈಲ್ಗೆ ರಿಸೀವ್ ಆದ ಸರಿಯಾದ ಒ ಟಿ ಪಿಯನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಒ ಟಿ ಪಿ ನಿಮ್ಮ ಮೊಬೈಲ್ನಲ್ಲಿ 6 ಸಂಖ್ಯೆ ಒಂದು ಒ ಟಿ ಪಿಯನ್ನು ಇಲ್ಲಿ ಕಳಿಸಲಾಗುತ್ತೆ. ಅದನ್ನು ಫಿಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಕೆ ವೈ ಸಿ ಕಂಪ್ಲೀಟ್ ಆಗಿದೆ, ನಿಮ್ಮ ಹೆಸರು ಮತ್ತು ಅಡ್ರೆಸ್ಸು, ಫೋಟೋ ಗಿಟೋ ಎಲ್ಲ ತಾನೇ ಡಾಟಾ ಆಟೋ ಪಿಚ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ ಒಂದು ಸರಿ. ಅದಾದ ನಂತರ ಇಲ್ಲಿ ನೋಡಿ, ನೀವು ಎಸ್ ಎಸ್ ಎಲ್ ಸಿಯ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಮೊದಲಿಗೆ ಇಲ್ಲಿ ನೀವು ಫಿಲ್ ಮಾಡಿ. ಎಸ್ ಎಲ್ ಸಿ ನಂಬರ್ ಆದ ಜೆಂಡರ್ ತಾನೇ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಫಾದರ್ ನೇಮು ಮದರ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ನೋಡಿ, ನಿಮ್ಮ ಚಾಲ್ತಿಯಲ್ಲಿರುವ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ. ಸರಿಯಾದ ಒಂದು ಮೊಬೈಲ್ ನಂಬರು, 10 ಅಂಕೆಯ ಒಂದು ಮೊಬೈಲ್ ನಂಬರ್ಗಳನ್ನು ಸರಿಯಾಗಿ ಇಲ್ಲಿ ಫಿಲ್ ಮಾಡಿ. ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಡಿಸ್ಟ್ರಿಕ್ಟು ಮತ್ತು ತಾಲೂಕು. ನೀವು ದ್ವಿತೀಯ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಅಥವಾ ಡಿಗ್ರಿ ಕಲಿತ ಒಂದು ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹೋಮ್ ಡಿಸ್ಟಿಕ್ ಅಲ್ಲ, ಕಾಲೇಜಿನ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕಾಸ್ಟ್ ಡೀಟೇಲ್ಸ್ ಕೇಳ್ತಾ ಇದೆ. ಕಾಸ್ಟ್ ಸರ್ಟಿಫಿಕೇಟ್ನ ಒಂದು ಆರ್ ಡಿ ಸಂಖ್ಯೆಯನ್ನು ಇಲ್ಲಿ ನೀವು ಸರಿಯಾಗಿ ಹಾಕೋಬೇಕು ನೋಡಿ. ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವ ಒಂದು ಆರ್ ಡಿ ಸಂಖ್ಯೆಗಳನ್ನು ಸರಿಯಾಗಿ ಹಾಕಿ ವ್ಯಾಲಿಡೇಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಕೊಟ್ಟರೆ ಅದು ಇಲ್ಲಿ ವೆರಿಫಿಕೇಷನ್ ಆಗುತ್ತೆ. ಸರಿಯಾಗಿ ಕಾಸ್ಟ್ ಇನ್ಕಮ್ನಲ್ಲಿರುವ ಒಂದು ಆರ್ ಡಿ ಸಂಖ್ಯೆಯನ್ನು ಫಿಲ್ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಇನ್ಕಮ್ ಡೀಟೇಲ್ಸ್ ಕೇಳ್ತಾ ಇದೆ. ಇನ್ಕಮ್ನ ಒಂದು ಆರ್ ಡಿ ಸಂಖ್ಯೆಯನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ಆರ್ ಡಿ ಸಂಖ್ಯೆ ಇಲ್ಲಿ ಸರಿಯಾಗಿ ಫಿಲ್ ಮಾಡಿ, ನಂತರ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡಿ. ಎಸ್ ಎಲ್ ಸಿ ಆದಲ್ಲಿ ಎಸ್ ಎಲ್ ಸಿ, ಪಿ ಯು ಸಿ, ನಿಮ್ದು ಯಾವ್ದು ಕೋರ್ಸ್ ಇದೆ ಅದನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ ಎಲ್ಲ ಕೋರ್ಸ್ಗಳು ಇದರಲ್ಲಿ ಇರುತ್ತೆ, ನೀವು ಮಾತ್ರ ಇಲ್ಲಿ ಸೆಲೆಕ್ಷನ್ ಮಾತ್ರ ಇಲ್ಲಿ ಮಾಡಬೇಕಾಗುತ್ತೆ ನೋಡಿ. ಪಿ ಯು ಸಿ ಒಂದು ದ್ವಿತೀಯ ಪಿ ಯು ಸಿಯಲ್ಲಿ ಪಾಸಾದವರು ಪಿ ಯು ಬೋರ್ಡ್ ಅಂತ ಇಲ್ಲಿ ಬರುತ್ತೆ ನೋಡಿ. ಪಿ ಯು ಸಿ ನೋಡಿ, ಪಿ ಯು 11th ಆ್ಯಂಡ್ 12th ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ. ಇಲ್ಲಿ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಅಂತ ಇನ್ನೂ ಬೋರ್ಡ್ ಅಪ್ಡೇಟ್ ಆಗಿಲ್ಲ, ಇನ್ನೂ ಹಳೆ ಬೋರ್ಡಿನ ಹೆಸರು ಇಲ್ಲಿದೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಅದೇ ಬೋರ್ಡಿನ ಹೆಸರು ಇಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಹೊಸದಾಗಿರುವ ಬೋರ್ಡ್ ಹೆಸರನ್ನು ನೀವು ಹಳೆ ಬೋರ್ಡಿನ ಹೆಸರನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ದ್ವಿತೀಯ ಪಿ ಯು ಸಿ ಡಿಗ್ರಿಯಲ್ಲಿ ಓದಿದ್ದವರು ನೀವು ನಿಮ್ಮ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡಿ, ಯಾವುದು ನಿಮ್ಮ ಕೋರ್ಸ್ ಅಂತ. ಕೋರ್ಸ್ ಸೆಲೆಕ್ಟ್ ಆದ ತಕ್ಷಣ ತಮಗೆ ಅಲ್ಲಿ ಮೇಲ್ಗಡೆ ನೋಡಿ ಯೂನಿವರ್ಸಿಟಿ ನೇಮ್ ಹೋಗಿದೆ, ಅದನ್ನು ನೀವು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡಿ. ನಂತರ ನೀವು ಕಾಲೇಜನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕಾಲೇಜಿನ ಹೆಸರನ್ನು ಎಸ್ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಇಲ್ಲಿ ನೀವು ಸರ್ಚ್ ಮಾಡಿದರೆ ನಿಮ್ಮ ಕಾಲೇಜಿನ ಹೆಸರು ಇಲ್ಲಿ ಡಾಟಾ ಆಟೋ ಪಿಚ್ ಆಗಿ ತೋರಿಸುತ್ತೆ ನೋಡಿ. ನಿಮ್ಮ ಕಾಲೇಜ್ ಹೆಸರನ್ನು ಸರಿಯಾಗಿ ಸರ್ಚ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಪರ್ಸೆಂಟೇಜ್ ತಾನೇ ಆಟೋಮೆಟಿಕ್ ಆಗಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಎನ್ಯುವಲ್ ಸೆಲೆಕ್ಟ್ ಮಾಡಿ, ನಿಮ್ಮ ಸೆಮಿಸ್ಟರ್ನಲ್ಲಿ ಓದಿದರೆ ಸೆಮಿಸ್ಟರ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ, ನಿಮ್ಮ ಒಂದು ಕೋರ್ಸ್ ಡ್ಯೂರೇಷನ್ ಅಂತ ಇದೆ. ಡಿಗ್ರಿಯಲ್ಲಿ ಓದಿದವ್ರಿಗೆ 3 ಇಯರ್ಸು, ಪಿ ಯು ಸಿಯಲ್ಲಿ ಓದಿದವ್ರಿಗೆ 1 ಇಯರ್ ಮತ್ತು ಎಸ್ ಎಲ್ ಸಿಯಲ್ಲಿ ಓದಿದವ್ರಿಗೆ 1 ಇಯರನ್ನು ಸೆಲೆಕ್ಟ್ ಮಾಡಿ. ನಂತರ ನೀವು ಇಲ್ಲಿ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಪಿ ಡಿ ಎಫ್ ರೂಪದಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಫೈಲ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ದ್ವಿತೀಯ ಪಿ ಯು ಸಿಯ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಕೆಳಗಡೆ ಕಾಣುತ್ತಿರುವ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ತೋರಿಸುತ್ತೆ.
ಇದನ್ನು ಇಲ್ಲಿ ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಡಿಸ್ಟಿಕ್ನ ಆ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಫಾರ್ಮನ್ನು ಮತ್ತು ಇದರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ನೀವು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಡಿಸ್ಟಿಕ್ ಆ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಫಾರ್ಮನ್ನು ನೀವು ಸಬ್ಮಿಟ್ ಮಾಡ್ಕೋಬೇಕು. ಇಷ್ಟರ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.